ಭಾರತವು ರಕ್ಷಣಾ ವಲಯದಲ್ಲಿ ತನ್ನ ಮೊದಲ 100% ವಿದೇಶಿ ನೇರ ಹೂಡಿಕೆಯನ್ನು ಅನುಮೋದಿಸಿದೆ. ಸ್ವೀಡನ್ ಸ್ವೆನ್ಸ್ಕ ಏರೋಪ್ಲಾನ್ ಆಕ್ಟಿ ಬೋಲಾಗೆಟ್ ರಾಕೆಟ್ ತಯಾರಿಕೆಯ ಸೌಲಭ್ಯವನ್ನು ಸ್ಥಾಪಿಸಲು ಅನುಮತಿ ನೀಡಿದೆ. 500 ಕೋಟಿ ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಿದೇಶಿ ನೇರ ಹೂಡಿಕೆ ಪ್ರಸ್ತಾವನೆಗೆ ಕಳೆದ ತಿಂಗಳು ಹಸಿರು ನಿಶಾನೆ ತೋರಿಸಲಾಗಿದೆ ಎಂದು ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞರ ವರದಿ ತಿಳಿಸಿದೆ. ಭಾರತವು ಪ್ರಸ್ತುತ ಸ್ವಯಂಚಾಲಿತ ಮಾರ್ಗದ ಮೂಲಕ ರಕ್ಷಣಾ ವಲಯದಲ್ಲಿ 74%ವರೆಗೆ ವಿದೇಶಿ ನೇರ ಹೂಡಿಕೆಯನ್ನು ಅನುಮತಿಸುತ್ತದೆ. ಅದಕ್ಕಿಂತ ಹೆಚ್ಚಿನ ಅನುಮತಿಗಳು ಕೇಸ್ ಬೈ ಕೇಸ್ ಆಧಾರದ ಮೇಲೆ ಲಭ್ಯವಿದೆ. 2015ರಲ್ಲಿ ಸಡಿಲವಾದ ಕ್ಲಿಯರೆನ್ಸ್ ನಿಯಮಗಳ ಹೊರತಾಗಿಯೂ ರಕ್ಷಣಾ ಕ್ಷೇತ್ರದಲ್ಲಿ 100% ವಿದೇಶಿ ನೇರ ಹೂಡಿಕೆಗೆ ಯಾವುದೇ ವಿದೇಶಿ ಕಂಪನಿಯು ಈ ಹಿಂದೆ ಅನುಮೋದನೆಯನ್ನು ಪಡೆದಿರಲಿಲ್ಲ. ಹೊಸ ಕಂಪನಿ ಸ್ವೆನ್ಸ್ಕ ಏರೋಪ್ಲಾನ್ ಆಕ್ಟಿ ಬೋಲಾಗೆಟ್ ಫ್ಯೂಚರ್ ಫೈಟಿಂಗ್ ವೆಹಿಕಲ್ ಇಂಡಿಯಾ ಇತ್ತೀಚಿನ ಪೀಳಿಗೆಯ ಕಾರ್ಲ್ ಗುಸ್ಟಾಫ್ M4 ಸಿಸ್ಟಮ್ ಅನ್ನು ಉತ್ಪಾದಿಸಲು ನೋಂದಾಯಿಸಲಾಗಿದೆ. ಸೌಲಭ್ಯವು ಹರಿಯಾಣದಲ್ಲಿ ನೆಲೆಗೊಳ್ಳುವ ಸಾಧ್ಯತೆ ಇದೆ. ಹಣಕಾಸು ದೈನಿಕದ ವರದಿಯ ಪ್ರಕಾರ ಇದು ಕಾರ್ಲ್ ಗುಸ್ಟಾಫ್ ಸಿಸ್ಟಮ್ಗಾಗಿ ದೃಶ್ಯ ತಂತ್ರಜ್ಞಾನ ಮತ್ತು ಕಾರ್ಬನ್ ಫೈಬರ್ ವಿಂಡಿಂಗ್ ಸೇರಿದಂತೆ ಸುಧಾರಿತ ತಂತ್ರಜ್ಞಾನಗಳನ್ನು ಹೊಂದಿರುತ್ತದೆ. ಸ್ವೆನ್ಸ್ಕ ಏರೋಪ್ಲೈನ್ ಆಕ್ಟಿಬೋಲ್ ಎಡಿಟ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಮ್ಯಾಟ್ಸ್ ಫ್ಯಾಂಬರ್ಗ್ ಭಾರತದಲ್ಲಿ ತಮ್ಮ ಹೊಸ ಕಾರ್ಲ್ ಗುಸ್ಟಾಫ್ ಉತ್ಪಾದನಾ ಸೌಲಭ್ಯಕ್ಕಾಗಿ ಭಾರತ ಸರ್ಕಾರವು 100% ವಿದೇಶಿ ನೇರ ಹೂಡಿಕೆಗೆ ಅನುಮೋದಿಸಿದ ಮೊದಲ ಜಾಗತಿಕ ರಕ್ಷಣಾ ಕಂಪನಿ ಎಂಬ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಇದು ಮೇಕ್ ಇನ್ ಇಂಡಿಯಾ ಸ್ವೆನ್ಸ್ಕ ಏರೋಪ್ಲಾನ್ ಆಕ್ಟಿ ಬೋಲಾಗೆಟ್ ಬದ್ಧತೆಯ ಮತ್ತೊಂದು ಹೆಜ್ಜೆಯಾಗಿದೆ. ಮತ್ತು ನಮ್ಮ ಭಾರತೀಯ ಪಾಲುದಾರರೊಂದಿಗೆ ನಮ್ಮ ಸಹಯೋಗವನ್ನು ಮುಂದುವರೆಸಲು ಮತ್ತು ಭಾರತದಲ್ಲಿ ಕಾರ್ಲ್ ಗುಸ್ಟಾಫ್ ಉತ್ಪಾದನೆಯೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳನ್ನು ಬೆಂಬಲಿಸಲು ನಾವು ಎದುರು ನೋಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಉತ್ಪಾದನೆಯು ಮುಂದಿನ ವರ್ಷ ಪ್ರಾರಂಭವಾಗಲಿದೆ. ಇದು ಸ್ವೆನ್ಸ್ಕ ಏರೋಪ್ಲಾನ್ ಆಕ್ಟಿ ಬೋಲಾಗೆಟ್ ಮೊದಲ ಕಾರ್ಲ್ ಅನ್ನು ಗುರುತಿಸುತ್ತದೆ. ಸ್ವೀಡನ್ನ ಹೊರಗೆ ಗುಸ್ಟಾಫ್ M4 ಉತ್ಪಾದನಾ ಮಾರ್ಗ ಈ ಭುಜದ ಉಡಾವಣಾ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಯುನೈಟೆಡ್ ಸ್ಟೇಟ್ಸ್ ಬಳಸುತ್ತದೆ. ಐರೋಪ್ಯ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳು ಕೋಟೆಯ ಶತ್ರು ಸ್ಥಾನಗಳು ರಕ್ಷಾ ಕವಚ ಮತ್ತು ಸಿಬ್ಬಂದಿಗಳನ್ನು ಕೆಳಗಿಳಿಸಲು 2016ರಲ್ಲಿ ಫ್ರೆಂಚ್ ಕಂಪನಿ ಡೈರೆಕ್ಷನ್ ಡೆಸ್ಕ್ ಕನ್ಸ್ಟ್ರಕ್ಷನ್ಸ್ ನೇವೆಸ್ ಸರ್ವಿಸಸ್ ಜಲಾಂತರ್ಗಾಮಿ ನೀರೊಳಗಿನ ಸಹಿಷ್ಣುತೆಯನ್ನು ಹೆಚ್ಚಿಸಲು ಸುಧಾರಿತ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 100% ವಿದೇಶಿ ನೇರ ಹೂಡಿಕೆಗೆ ಅನುಮೋದನೆಯನ್ನು ಕೋರಿತು. ಸುಧಾರಿತ ಮತ್ತು ನಿರ್ಣಾಯಕ ರಕ್ಷಣಾ ತಂತ್ರಜ್ಞಾನಗಳ ಅಭಿವೃದ್ಧಿಗಾಗಿ ಡೈರೆಕ್ಷನ್ ಡೆಸ್ಕ್ ಕನ್ಸ್ಟ್ರಕ್ಷನ್ಸ್ ನೇವೆಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹೂಡಿಕೆ ಮಾಡಲು ಅನುಮತಿಗಾಗಿ ಅದು ಅರ್ಜಿ ಸಲ್ಲಿಸಿತ್ತು. ಆದಾಗ್ಯೂ ಇದು ಅಗತ್ಯ ಅನುಮತಿಗಳನ್ನು ಸ್ವೀಕರಿಸಲಿಲ್ಲ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.